ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್. ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ಅಥವಾ ಪ್ರಸ್ತುತ ನಡೆದಂತಹ ವಿಷಯಗಳನ್ನು ನಿಮಗೊಂದಷ್ಟು ಮಾಹಿತಿ ಕೊಡುವಂತಹ ವಿಶೇಷ ಕಾರ್ಯಕ್ರಮ ಇದು. ಮೊದಲನೇದಾಗಿ, JDS BJP ನಾಯಕರು ಪತ್ರಿಕಾಗೋಷ್ಠಿಯಿಂದ ಹಿಂದೆ ಸರಿದಿದ್ದ್ಯಾಕೆ? ಬೆಳಗ್ಗೆ ಕೇಸರಿ ಶಾಲು ಜೈ ಶ್ರೀರಾಮ್, ಸಂಜೆ ಕಾಂಗ್ರೆಸ್ ಪುಟ್ಟಣ್ಣಂಗೆ ಜೈ, ಈ ಎರಡು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ. ಏನಿದು JDS BJP ನಾಯಕರು ಪತ್ರಿಕಾಗೋಷ್ಠಿಯಿಂದ ಹಿಂದೆ ಸರಿದಿದ್ದ್ಯಾಕೆ? ಪತ್ರಿಕಾಗೋಷ್ಠಿ ಎಲ್ಲಿ ಕರೆದಿದ್ರು, ಯಾಕೆ ಕರೆದಿದ್ರು, ಯಾಕೆ ಹಿಂದೆ ಸರಿದ್ರು, ಹಿಂದೆ ಸರಿಯೋದಕ್ಕೆ ಏನು ಕಾರಣ, ಮುಂದೆ ಬರೋದಕ್ಕೆ ಏನು ಕಾರಣ, ಇದು ನಡೆದಂತಹ ವಾಸ್ತವದ ಚಿತ್ರಣವನ್ನು ನಿಮ್ಮ ಮುಂದೆ ಗಮನಕ್ಕೆ ತರೋದಕ್ಕೆ ನಾನು ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆಯೊಳಗೆ JDSನ AP ರಂಗನಾಥ್ ಭಾರತೀಯ ಜನತಾ ಪಕ್ಷದ ಬೆಂಬಲದಿಂದ NDA ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ. ಎರಡೂ ಪಕ್ಷದವರು ದಿಢೀರ್ ಅಂಥೇಳಿ ಕೆಂಗೇರಿ ಉಪನಗರದ ರಂಗಲಕ್ಷ್ಮಿ ಪಾರ್ಟಿ ಹಾಲಲ್ಲಿ ಒಂದು ಸಭೆಯನ್ನು ನಡೆಸಿದ್ರು. ಸಭೆ ನಡೀತಾ ಇದೆ, ಸಭೆಯ ನಂತರ ಅಥವಾ ಸಭೆಗೆ ಮುಂಚೆ ಪತ್ರಿಕಾಗೋಷ್ಠಿ ನಡೆಯಲಾಗುತ್ತೆ ಅನ್ನುವಂಥ ಅಧಿಕೃತ ಮಾಹಿತಿ ಭಾರತೀಯ ಜನತಾ ಪಕ್ಷದ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷರಿಂದ ಮಾಹಿತಿ ಬಂದಿತ್ತು. 9 ಗಂಟೆಗೆ ಪತ್ರಿಕಾಗೋಷ್ಠಿ, 9 ಆಯಿತು, 9:30 ಆಯಿತು, 10 ಆಯಿತು, 10:30 ಆಯಿತು, 10:45 ಆದರೂ ಕೂಡ ಪತ್ರಿಕಾಗೋಷ್ಠಿ ನಡೆಸುವಂತಹ ಒಂದು ಕಿಂಚಿತ್ತು ಸುಳುವು ದೊರಕಲಿಲ್ಲ. ಕಡೆಯದಾಗಿ ಪತ್ರಿಕಾಗೋಷ್ಠಿ ಇದೆಯೋ ಇಲ್ಲೋ ಅನ್ನುವಂಥ ಪ್ರಶ್ನೆಯನ್ನು ಯಾರು ಮಾಡಿದ್ರು ಇಲ್ಲ, ನನಗೆ ಗೊತ್ತಿಲ್ಲ, ನಾವಂತೂ ಮಾಡಿದ್ವಿ, ಇಲ್ಲ ಲೇಟಾಯಿತು, ಮಾಡಿಬಿಡ್ತೀವಿ ಅಂತಂದರು. ಮೊದಲು ನೀವು ಪತ್ರಿಕಾಗೋಷ್ಠಿಯನ್ನು ಮುಗಿಸಿ ನಂತರ ನಿಮ್ಮ ಸಭೆಯನ್ನು ಮಾಡಿಕೊಳ್ಳಿ, 1.5 ಗಂಟೆಗಳ ಕಾಲ ಕಾಯೋದಕ್ಕೆ ಏನು ಅರ್ಥ ಅನ್ನುವಂಥದ್ದು ಹೇಳಿದಾಗ, ಈಗ ಆರಂಭ ಮಾಡಿಬಿಡ್ತೇವೆ ಅಂತೇಳಿ ಯಥಾಪ್ರಕಾರ ವೇದಿಕೆಯ ಮೇಲೆ ಅವ್ರು ಬನ್ನಿ, ಇವರು ಬನ್ನಿ, ಇವರು ಬನ್ನಿ, ಇವರು ಬನ್ನಿ ಅಂತೇಳಿ ಕರೆದು ಕೂಡಿಸುವಷ್ಟೊತ್ತಿಗೆ ಸ್ವಲ್ಪ ಹೊತ್ತಾಯಿತು. ಪತ್ರಿಕಾಗೋಷ್ಠಿ ಆರಂಭ ಆಗುತ್ತೆ ಅಂತ ಕಾಯ್ತಾ ಇದ್ದರೆ ಪತ್ರಿಕಾಗೋಷ್ಠಿ ಆರಂಭವಾಗಲಿಲ್ಲ, ಚುನಾವಣೆಯ ಪ್ರಚಾರದ ಸಭೆ ಆರಂಭವಾಯಿತು. ಜವರಾಯಗೌಡರು ಮಾತನಾಡ್ತಾರೆ, ಅನಿಲ್ ಚಳಗೇರಿ ಮಾತನಾಡ್ತಾರೆ, ರಂಗರಾಜು ಮಾತನಾಡ್ತಾರೆ, ಅವರು ಮಾತನಾಡ್ತಾರೆ, ಇವರು ಮಾತನಾಡ್ತಾರೆ ಅಂತೇಳಿ ಇಡೀ ಸಭೆಗಳನ್ನೇ ಭಾಷಣಕ್ಕೆ ಸೀಮಿತವಾಗಿ ಹೋಯಿತು. ಮಧ್ಯದೊಳಗೆ AP ರಂಗನಾಥರವರಿಗೆ ಬೇರೆ ಬೇರೆ ಕಡೆ ಒಳಗೆ ಚುನಾವಣೆಯ ಪ್ರಚಾರ ಮಾಡೋದಕ್ಕೆ ಜನ ಕಾಯ್ತಾ ಇದ್ದಾರೆ, ಹಾಗಾಗಿ ಅವರು ಹೋಗಬೇಕಾಗತ್ತೆ ಅಂಥೇಳಿ ಸಭೆಯ ಮಧ್ಯದಲ್ಲಿಯೇ ಅಭ್ಯರ್ಥಿ AP ರಂಗನಾಥ್ ಆಚೆ ಹೋಗಿ ಆಯಿತು. ಪತ್ರಿಕಾಗೋಷ್ಠಿ ಟುಸ್. ಬಹಳ ಅಪರೂಪಕ್ಕೆ ಕರೆದಂತಹ ಪತ್ರಿಕಾಗೋಷ್ಠಿಯನ್ನು ಕೂಡ BJP ಮತ್ತು JDS ನಾಯಕರು ಎದುರಿಸಲಿಕ್ಕೆ ಆಗದಲ್ಲೇ ಹಿಂದೆ ಹೋಗಿದ್ದು ಯಾಕೆ ಅನ್ನುವಂಥ ಅನುಮಾನ ನಮ್ಮನ್ನು ಕಾಡಲಿಕ್ಕೆ ಶುರುವಾಯಿತು. ಫಸ್ಟ್ ಆಫ್ ಆಲ್, ಯಾವ ಉದ್ದೇಶ ಇಟ್ಕೊಂಡು ಪತ್ರಿಕಾಗೋಷ್ಠಿ ಕರೆದಿದ್ರೋ ಗೊತ್ತಿಲ್ಲ, ಏನು ಹೇಳಬೇಕಾಗಿತ್ತೋ ಗೊತ್ತಿಲ್ಲ, ಏನು ಹೇಳುವ ಉದ್ದೇಶವನ್ನು ಇಟ್ಟುಕೊಂಡಿದ್ರೋ ಗೊತ್ತಿಲ್ಲ, ಅಥವಾ ಬರೀ ಚುನಾವಣೆ ಪ್ರಚಾರಕ್ಕೆ ಮಾತ್ರ ಸೀಮಿತ ಅಂತ ಮಾಡ್ಕೊಂಡು ಬಂದ ಸಂದರ್ಭದೊಳಗೆ ಎಲ್ಲಾದರೂ ಏನಾದರೂ ಒಂದಷ್ಟು ಪ್ರಶ್ನೆಗಳು ನುಸುಳಿ ಬಂದು ಬಿಟ್ಟರೆ, ಅದಕ್ಕೆ ಉತ್ತರ ಕೊಡಲಾಗದೆ ಇರಿಸು ಮುರುಸುಂಟಾಗಬಿಟ್ಟರೆ ಅನ್ನುವ ಭಯದಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಎನ್ನುವಂಥ ಒಂದಷ್ಟು ಕಿಂಚಿತ್ತು ನೆನಪಿಲ್ಲದಂತೆ ನಟಿಸಿ ಪತ್ರಿಕಾಗೋಷ್ಠಿಯನ್ನೇ ನಡೆಸದೆ ಟಸ್ ಪುಸ್ ಮುಗಿದೋಯಿತು ಸಭೆ. ಯಾಕೆ ಬಹುಶಃ ನಮಗೆ ಗೊತ್ತಿಲ್ಲ, ಯಾಕೆ ಹಿಂದೆ ಸರಿದ್ರು ಅಂತಕ್ಕಂಥದ್ದು ಎಲ್ಲ ಒಂದು ಕಡೆಗೆ ನಮಗೆ ಅಲ್ಲಲ್ಲೇ ಅಲ್ಲೇ ಚರ್ಚೆ ನಡೆಸಿದ್ದು. ಇಲ್ಲ ಸರ್, ಪತ್ರಿಕಾಗೋಷ್ಠಿ ನಡೆಸೋಂಥ ಧೈರ್ಯ ನಮ್ಮ ಅಧ್ಯಕ್ಷಗಳಿಗೆ ಇಲ್ಲ ಅಂತ ಅವರದೇ ಪಕ್ಷದ ಅತ್ಯಾಪ್ತರು ಹೇಳಿದಂಥದ್ದು. ಪಾಪ ಅನಿಲ್ ಚಳಗೇರಿ ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕೆಂದರೆ ಅನೇಕ ಮೀಡಿಯಾದೊಳಗೆ ಹೋಗಿ ಕುಳಿತು ಸಾಕಷ್ಟು ಚರ್ಚೆಯನ್ನು ಮಾಡುವಂಥ, ವಾಕ್ಚಾತುರ್ಯ ಇರುವಂಥ, ಪ್ರತಿಯೊಂದಕ್ಕೂ ಸೌಜನ್ಯದಿಂದ ಸಂಯಮದಿಂದ ಉತ್ತರಿಸುವಂತಹ ಅನಿಲ್ ಚಳಗೇರಿಯವರು ಯಾರ ಒತ್ತಡದ ಮೇರೆಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರೋ, ಯಾರು ಬೇಡ ಅಂತ ಹೇಳಿದ್ರು ಸುಮ್ಮನಾಗಿರಬಹುದೇನೋ, ನನಗೆ ಆ ಪ್ರಶ್ನೆ ಮುಖ್ಯ ಅಲ್ಲ. ಅವರು ಆಪ್ತ ಇಲ್ಲ ಸರ್, ನೀವು ಯಾರು ಕೇಳೋ ಪ್ರಶ್ನೆಗಳು ಉತ್ತರಿಸ್ಲಿಕ್ಕಾಗಲ್ಲ, ಅದಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ, ಏನೋ ಗೊತ್ತಿಲ್ಲ ನಮಗೆ ಅಂಥೇಳಿ ಸಭೆ ನಡೆದ ನಂತರ ಕೆಳಗಡೆ ನಡೆದಂಥ ಅನೌಪಚಾರಿಕ ಸಭೆಗಳಲ್ಲಿ ಅವರ ಅತ್ಯಾಪ್ತರೇ ಹೇಳಿದಂಥದ್ದು. ಏನು ಕರೆ ಹೇಳ್ಕೊಳ್ಳಿ, ನಮ್ಮ ಉದ್ದೇಶ ಇಷ್ಟೇ, ಯಾಕೆ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಿಲ್ಲ? ಬಹುಶಃ ಪತ್ರಿಕಾಗೋಷ್ಠಿ ನಡೆಸುವುದಕ್ಕೇನಾದರೂ ಇವರು ಮುಂದಾದರೆ ಪತ್ರಕರ್ತರಿಂದ ಬರಬಹುದಾದ ಪ್ರಶ್ನೆಗಳು, ಅಥವಾ ಪತ್ರಕರ್ತರಿಂದ ಬರಬಹುದಾದ ಪ್ರಶ್ನೆಗಳು ಅಥವಾ ಸುದ್ದಿ ಮೃದಂಗದ ನ್ಯೂಸ್ನಿಂದ ಬರಬಹುದಾದ ಪ್ರಶ್ನೆಗಳಿಗೆ ಉತ್ತರಿಸುವುದು ಕಷ್ಟವಾಗುತ್ತೋ ನನಗೆ ಗೊತ್ತಿಲ್ಲ. ಈ ಕ್ಷೇತ್ರದ BJPಯ ಶಾಸಕರು ನಿಮ್ಮ ಜೊತೆಯಲ್ಲಿ ಇದ್ದಾರೋ ಇಲ್ಲವೋ ಅನ್ನುವಂತಹ ಪ್ರಶ್ನೆ ಏನಾದರೂ ಉದ್ಭವಿಸಿ ಅಥವಾ ಪ್ರಶ್ನೆಯನ್ನು ಕೇಳಿಬಿಟ್ರೆ, ಚುನಾವಣಾ ಪ್ರಚಾರಕ್ಕೆ ನೀವು ಕರೆದಿದ್ದೀರಾ, ಕರೀತಾ ಇದ್ದೀರಾ, ಕೇಳಿದ್ದೀರಾ, ಬಂದಿದ್ದಾರಾ, ಬರ್ತಾರಾ ಅನ್ನುವಂಥ ಪ್ರಶ್ನೆಗಳನ್ನು ಏನಾದರೂ ಕೇಳಿದ್ರೆ ಏನಂತ ಉತ್ತರ ಕೊಡಲಿಕ್ಕೆ ಸಾಧ್ಯ?
ಯಾಕೆಂದರೆ ಇವರು ಕರೆದ ಹಿಂದಿನ ದಿವಸ ಸಾಯಂಕಾಲ ಸೋಮಶೇಖರ್ ಅವರ ಕಚೇರಿಯಲ್ಲಿ ಪುಟ್ಟಣ್ಣನವರು ಬಂದು ಹೋಗಿದ್ದಾರೆ. ಅಲ್ಲಿಗೆ ಇವರು ರಂಗನಾಥ್ ಪರವಾಗಿ ಪ್ರಚಾರ ಮಾಡುವಂಥ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಹೇಗಂತ ಉತ್ತರಿಸುವುದು? ಸೋಮಶೇಖರ್ ಅವರ ಪ್ರಶ್ನೆ ಇದ್ದಾರಾ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸಲಾಗದೆ ಹೋದರೆ ಅಥವಾ ಏನಾದರೂ ಉತ್ತರಿಸಿದರೆ ಮುಂದೆ ಆಗಬಹುದಾದ ಅನಾಹುತಗಳೋ ಅಪಘಾತಗಳೋ ಮತ್ತೊಂದೋ ಮುಗಿದೊಂದೋ ಚೇತರಿಸಿಕೊಳ್ಳೋಕ್ಕಾಗುತ್ತೋ ಇಲ್ಲೋ ಅನ್ನುವಂಥ ಭಯದಿಂದ ಏನಾದರೂ ಪತ್ರಿಕಾಗೋಷ್ಠಿಯನ್ನು ರದ್ದುಗೊಳಿಸ್ಬಿಟ್ರ ಇರಬಹುದು. ಯಾಕೆಂದರೆ ಅಲ್ಲಿ ಮೂಲ ಬರ್ತಿದ್ದ ಪ್ರಶ್ನೆಯೇ ಈ ಕ್ಷೇತ್ರದ ಶಾಸಕರ ಬಗ್ಗೆಯೇ ಪ್ರಶ್ನೆ ಬರಬೇಕಾಗಿತ್ತು. ಅವರು ಭಾರತೀಯ ಜನತಾ ಪಕ್ಷದ ಶಾಸಕರೇ, ನಿಮ್ಮ ಒಳಗಡೆ ಹೊರಗಡೆ ಮಾತುಕತೆಗಳು ವ್ಯಥೆಗಳು ಏನಾದರೂ ಇದ್ದರೂ ಕೂಡ ಅವ್ರು ಯಾಕೆ ಬಂದಿಲ್ಲ, ಅವ್ರು ಹೇಳಿದ್ದೀರಾ ಕೇಳಿದ್ದೀರಾ ಅಂತ ಕೇಳಿದ್ರೆ ಇವ್ರು ಹೇಳಿರ್ತಾರೋ ಹೇಳಿರಲ್ಲೋ ಗೊತ್ತಿಲ್ಲ, ಹೇಳಿದ್ದೀನಿ ಅಂತಿದ್ರೆ ಮಾರನೇ ದಿವಸ ಬೆಳಿಗ್ಗೆ ಸೋಮಶೇಖರ್ ನಾವು ಕೇಳ್ತೀವಿ ನಿಮ್ಗೆ ಹೇಳಿದ್ರಂತೆ ಅಂತ ಅವ್ರು ಹೇಳಿಲ್ಲ ಅಂತಿದ್ರೆ ಇವ್ರು ಮರ್ಯಾದೆ ಹೋಗುತ್ತೆ. ಹೀಗಾಗಿ ಯಾಕೆ ಬೇಕು ಈ ಅಡಕತ್ತರಿಯಲ್ಲಿ ಸಿಗಿಕೊಂಡಂತಹ ಅನುಭವ ಅವ್ರಿಗಾಗಿರೋದ್ರಿಂದ ಬಹುಶಃ ರದ್ದುಗೊಳಿಸಿರಬಹುದು. ಇನ್ನೊಂದು ಕಡೆಗೆ ಇವ್ರ ಉದ್ದೇಶ ಇದ್ದಂತೆ ಕೆಲವೊಬ್ಬರು ಮಾತ್ರ ವೇದಿಕೆ ಮೇಲೆ ಕುಳಿತುಕೊಳ್ಬೇಕು, ಅಭ್ಯರ್ಥಿ JDS-ನ ಅಧ್ಯಕ್ಷರು BJP ಅಧ್ಯಕ್ಷರು ಮಾತ್ರ ವೇದಿಕೆ ಮೇಲೆ ಇರಬೇಕು ಅಂತ. ನಂತರದೊಳಗೆ ಅವರು ಇವರು ಇವರು ಅವರು ಅಂತ ಎಲ್ಲರನ್ನ ವೇದಿಕೆ ಮೇಲೆ ಕರೆದು ಕೂಡಿಸಿದ್ದಾಯಿತು. ವೇದಿಕೆ ಸ್ವಲ್ಪ ದೊಡ್ಡದಾಗಬೇಕಿತ್ತೇನೋ ಚಿಕ್ಕದಾಗಿದ್ದಂತೆ ಕೆಲವೊಬ್ಬರು ಪ್ರಮುಖರನ್ನ ಕೂಡಿಸ್ಬಿಟ್ರು. ಮಾರೇಗೌಡರು ಅಂದರೆ ಈ ಹಿಂದೆ ಉಚ್ಚಾಟಿತರಾಗಿದ್ದಂಥ BJP-ಯಿಂದ ಮತ್ತೆ ಮರು ಸೇರ್ಪಡೆಯಾಗಿರ್ತಕ್ಕಂಥ CM ಮಾರೇಗೌಡರು ಕೂಡ ವೇದಿಕೆ ಮೇಲೆ ಕುಳಿತುಕೊಂಡಿದ್ದರು. ಅದು ಕೆಲವೊಬ್ಬರಿಗೆ ಇರುಸು ಮುರುಸಾಗಿತ್ತೇನು? ಹಾಗಂತ ಪತ್ರಿಕಾಗೋಷ್ಠಿಗೂ ಇರುಸು ಮುರುಸಿಗೂ ಸಂಬಂಧ ಇಲ್ಲ ಅಂತಲ್ಲ, ಅದು ಮುಂದೆ ನಾನು ಹೇಳ್ತೀನಿ ಏನು ಇರುಸು ಮುರುಸು ಆಗಬಹುದು ನಂಗೆ ಗೊತ್ತಿಲ್ಲ. ನನಗೆ JDS ನಾಯಕರುಗಳು ಸಭೆಯನ್ನು ನಡೆಸಿದ ಸಂದರ್ಭಕ್ಕೆ ನಾವು JDS-ನವರನ್ನು ಪ್ರಶ್ನೆಯನ್ನು ಕೇಳಬೇಕಾಗಿತ್ತು. ಈ ಹಿಂದೆ ಹೆಮ್ಮಿಗೆಪುರ ವಾರ್ಡ್ ಬದಲಾಗ್ತಾ ಇದೆ ಅನ್ನುವಂತಹ ಸಂದರ್ಭದೊಳಗೆ ಮಾಜಿ ಪ್ರಧಾನಿ HD-ದೇವೇಗೌಡರವರ ಪತ್ರದ ಆಧಾರದ ಮೇಲೆ ಕ್ಷೇತ್ರದ ಅಂದರೆ ವಾರ್ಡಿನ ಹೆಸರನ್ನು ಬದಲಾಯಿಸಲಾಗಿದೆ ಅಂತ HM ಹನುಮಂತೇಗೌಡರು ಕೊಟ್ಟ ಹೇಳಿಕೆಗೆ ಅಂತ್ಯೋದಯ ಭವನದೊಳಗೆ ಪ್ರಪ್ರಥಮ ಬಾರಿಗೆ ಕರೆಯದೇ ಇದ್ದಂಥವರು ಪತ್ರಿಕಾಗೋಷ್ಠಿಯನ್ನು ಅಂದು ಕರೆಸಿ ಪ್ರಧಾನ ಕಾರ್ಯದರ್ಶಿಯಾದಂಥ ಶಶಿಕುಮಾರ್ ಅವರ ಕೈಯಲ್ಲಿ ಹನುಮಂತೇಗೌಡರು ಜವರಾಯಗೌಡರು ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡಿಸಿದ್ರು. ಆ ಪ್ರಶ್ನೆಯಲ್ಲಿ ಉದ್ಭವ ಆಗಬಹುದೇನೋ, ಎಲ್ಲೇ ತಾಪತ್ರಯ ಇದು? ಹಾಗಾಗಿ ಪತ್ರಿಕಾಗೋಷ್ಠಿಯನ್ನು ರದ್ದುಗೊಳಿಸಿರಬಹುದೇನೋ ನೋ, ಯಾಕಂದ್ರೆ ನಂಗೆ ಅದೇನಕ್ಕೆ ಅಂದರೆ ಯಾರು ಹೇಳ್ತಾ ಇಲ್ಲ. ಅಥವಾ ಹಿಂದಿನ ದಿವಸ ಆ ದಿವಸ ಒಕ್ಕಲಿಗರ ಸಂಘದ ಜಾಗ ಸಜ್ಜೇಪಾಳ್ಯದಲ್ಲಿರುವಂತಹ ಜಾಗ ಕುರಿತಂತೆ ಒಕ್ಕಲಿಗರ ಸಂಘಕ್ಕೂ TN ಜವರಾಯಗೌಡರಿಗೂ ಮಧ್ಯದೊಳಗೆ ಕಾನೂನು ಮತ್ತೊಂದು ಮುಗಿದು ಜಟಾಪಡಿ ನಡೆಯುತ್ತಿರುವ ಸಂದರ್ಭದೊಳಗೆ ಒಕ್ಕಲಿಗರ ಸಂಘದ ಖಜಾಂಚಿ CM ಮಾರೇಗೌಡರು ಜವರಾಯಗೌಡರ ಪಕ್ಕದಲ್ಲಿ ಕೂತಿರೋದ್ರಿಂದ ಆ ಜಾಗಕ್ಕೆ ಅಲ್ಲಿ ಹೋರಾಟ ಮಾಡ್ತೀರಿ, ಇಲ್ಲಿ ಬಂದು ಒಮ್ಮತದ ಅಭ್ಯರ್ಥಿಯನ್ನು ಹಾಕಿ ಮತ ಕೊಡಿ ಅಂತ ಹೇಳ್ತೀರಿ, ನಿಮಗೆ ನೈತಿಕತೆ ಇದೆಯೇ ಎನ್ನುವ ಪ್ರಶ್ನೆ CM ಮಾರೇಗೌಡರಿಗೆ TN ಜವರಾಯಗೌಡರಿಗೆ ಎದುರಾದರೆ ರೇ ರೇ ರೇ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಯಾಕೆ ಬೇಕು ಅಂತ ಮುಂದೂಡಿರಬಹುದೇನೋ, ಮುಂದೂಡಿದ್ದಲ್ಲ ರದ್ದುಪಡಿಸಿರಬಹುದೇನೋ. ಅಷ್ಟೇ ಅಲ್ಲದಲೇ AP ರಂಗನಾಥ್ ಏನು ಅಭ್ಯರ್ಥಿಯಾಗಿದ್ದಾರೆ, ಭಾರತೀಯ ಜನತಾ ಪಕ್ಷದ ಅಧಿಕಾರವಿದ್ದಾಗ ಉನ್ನತ ಶಿಕ್ಷಣ ಸಚಿವ ಅಶ್ವತ್ಥನಾರಾಯಣ ಅವರ ವಿರುದ್ಧ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರವನ್ನು ಮಾಡಿದ್ದಾರೆ, ಕಬಳಿಸಿದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ನೇಮಕಾತಿಯ ಸಂದರ್ಭದೊಳಗೆ ಅಂಥೇಳಿ ಆರೋಪವನ್ನು ಮಾಡಿ ಮಲ್ಲೇಶ್ವರ ಪೊಲೀಸ್ ಠಾಣೆಯೊಳಗೆ ದೂರನ್ನು ಕೊಟ್ಟು FIR ದಾಖಲು ಮಾಡಿಸಿಲ್ಲ ಅಂತ ಹೇಳಿ ಪತ್ರಿಕಾ ಹೇಳಿಕೆ ಕೊಟ್ಟಂತಹ ರಂಗನಾಥ್ರವರಿಗೆ ಪತ್ರಕರ್ತರ ಪ್ರಶ್ನೆ ಏನಾರ ಮೇಲೆ ಎರಗಿದರೆ ಉತ್ತರಿಸುವುದು ಹೇಗೆ? ಎಲ್ಲ ಕಾರಣಗಳಿಂದ ಸಹವಾಸವೇ ಬೇಡ ಅಂಥೇಳಿ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ಎನ್ನುವ ಒಂದು ಸೌಜನ್ಯಕ್ಕೂ ಪತ್ರಕರ್ತರಿಗೆ ಕೃತಜ್ಞತೆಗಳನ್ನು ಅರ್ಪಿಸದೆ ಪತ್ರಿಕಾಗೋಷ್ಠಿಯನ್ನೇ ನಡೆಸದೆ ರದ್ದುಪಡಿಸಿದಂಥ ಅತ್ಯಂತ ಶಿಸ್ತಿನ ಪತ್ರಕರ್ತರ ಮೇಲೆಯೇ ಪತ್ರಿಕಾ ಸುದ್ದಿಯ ಮೇಲೆಯೇ ಅತಿ ಹೆಚ್ಚು ಪ್ರಚಾರದ ಅವಲಂಬಿತವಾಗಿರುವಂತಹ ಭಾರತೀಯ ಜನತಾ ಪಕ್ಷದವರು JDS-ನವರ ಜೊತೆಗೆ ಸೇರಿ ಪತ್ರಿಕಾಗೋಷ್ಠಿಯನ್ನು ಹೇಳದೆ ಕೇಳದೆ ರದ್ದುಗೊಳಿಸಿದ್ದು ಇದೆಲ್ಲ ಕಾರಣಕ್ಕಿರಬಹುದು ಅನ್ನುವಂಥದ್ದು ನಮ್ಮ ಅನಿಸಿಕೆ. ಇದಕ್ಕೆ ಮತ್ತಿನ್ನೊಮ್ಮೆ ಅವ್ರ ಜೀವನದಲ್ಲಿ ಪತ್ರಿಕಾಗೋಷ್ಠಿ ಕರೆಯಲ್ಲ, ಇದಕ್ಕೆ ಉತ್ತರಿಸೋದು ಇಲ್ಲ, ಸೋಮಶೇಖರ್ ಬಗ್ಗೆ ಒಂದು 4-5 ಮಾತಾಡುವಂತಹ ಧೈರ್ಯ ಇದೆಯಲ್ಲೋ ಗೊತ್ತಿಲ್ಲ, ಅಥವಾ ಇನ್ನೇನೋ ಕತೆಗಳು ನನಗೆ ಗೊತ್ತಿಲ್ಲ. ಹೀಗಾಗಿ
JDS BJP ನಾಯಕರು ಕರೆದಂತಹ ಪತ್ರಿಕಾಗೋಷ್ಠಿಯಿಂದ ಈ ಎಲ್ಲ ಕಾರಣಗಳಿಗೆ ಹಿಂದೆ ಸರಿದಿದ್ದಾರೆ, ಸರಿದಿರಬಹುದು, ಮುಂದೆಯೂ ಸರಿಯುತ್ತಿರಬಹುದು ಎನ್ನುವಂಥ ಮಾಹಿತಿನ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಎರಡನೇ ವಿಚಾರಕ್ಕೆ ಬರೋದಾದರೆ, ಬೆಳಗ್ಗೆ ಕೇಸರಿ ಶಾಲನ್ನು ಹಾಕಿ ಜೈ ಶ್ರೀರಾಮ್ ಅಂದಂಥವರು ಸಾಯಂಕಾಲ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣನವರನ್ನ ಕಚೇರಿಗೆ ಕರೆಸ್ಕೊಂಡ್ರು. ಏನಿದು, ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಯಾಕೆ ಹೀಗಾಗ್ತಾ ಇದೆ? ಈಗಾಗಲೇ ಎಲ್ಲರೂ ಗೊತ್ತಾಗಿದೆ, ಇದರಲ್ಲಿ ನಾವೇನು ವಿಶೇಷವಾಗಿ ಹೇಳಬೇಕಾದಂಥದ್ದಿಲ್ಲ. ಆದರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದಾಗಿರೋದ್ರಿಂದ ಸ್ವಲ್ಪ ವಿಶೇಷವಾಗಿ ಗಮನಿಸಬೇಕಾದಂಥದ್ದು ಪತ್ರಕರ್ತನ ಜವಾಬ್ದಾರಿಯಾಗಿ ಇದನ್ನು ಗಮನಕ್ಕೆ ತರ್ತಾ ಇದ್ದೇವೆ. ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಸೋಮಶೇಖರ್ ಅವರು ನಾನು BJPಯಲ್ಲಿಯೇ ಇದ್ದೇನೆ ಅಂತ ಆಗಿಂದಾಗೆ ಹೇಳ್ತಾನೆ ಇರ್ತಾರೆ. ಆದರೆ BJPಯ ರಾಜ್ಯ ಕಾರ್ಯಕಾರಿಣಿಯ ಸಭೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ, ಜಿಲ್ಲೆಯ ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ, ಕ್ಷೇತ್ರದ ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ, ಕ್ಷೇತ್ರದವರು ಸೋಮಶೇಖರ್ ಅವರನ್ನ ಮಾತನಾಡಿಸುವುದಿಲ್ಲ, ಕರೆಯುವುದಿಲ್ಲ, ಸೋಮಶೇಖರ್ ಅವರ ಬಹುತೇಕ ಕಾರ್ಯಕ್ರಮಗಳಿಗೆ ಕಾಂಗ್ರೆಸ್ನವರೇ ಇರ್ತಾರೆ, ಮೂಲ BJPಯವರು ಇರುವುದಿಲ್ಲ, ಇದ್ದರೂ ಒಬ್ಬರಿಬ್ಬರು ತಮ್ಮ ವ್ಯವಹಾರದ ದೃಷ್ಟಿಯಿಂದ ಇರುತ್ತಾರೆಯೇ ವಿನ ಬೇರೆಯ ದೃಷ್ಟಿಕೋನದಿಂದಲ್ಲ ಅನ್ನುವಂಥ ಚರ್ಚೆಗಳು ಅದೇನಾದ್ರು ಇದ್ಕೊಂಡೋಗ್ಲಿ, ನಮಗೇನಾಗ ಇದ್ರೆಷ್ಟು ಇಲ್ದಿದ್ರೆಷ್ಟು. ಸೋಮಶೇಖರ್ ಸ್ಪಷ್ಟನೆ ಕೊಡೋದು ಹೀಗೆ, ನಾನು BJPಯಲ್ಲೇ ಇದ್ದೀನಿ, ನಾನು BJP ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಕೆಲಸಗಳನ್ನ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ರೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಅಂತ ಹೇಳ್ತಾರೆ, ಅದಾಗಲೇ ಹೇಳಿದ್ದೆಲ್ಲ ಹೇಳಾಗಿದೆ. ನಿನ್ನೆ ವಿಧಾನಸಭೆಯ ಅಧಿವೇಶನ ಆರಂಭವಾದಾಗ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಮಾತನಾಡುವ ಸಂದರ್ಭಗಳಿಗೆ, ವಂದನಾ ಸಭೆ ಮಾಡುವ ಸಂದರ್ಭಗಳಿಗೆ ಅವರು ಆಗಮಿಸಿದಾಗ ಎಲ್ಲ BJPಯ ಶಾಸಕರುಗಳು ಕೂಡ ಕೇಸರಿ ಶಾಲನ್ನು ಹಾಕಿ ಜೈ ಶ್ರೀರಾಮ್ ಅಂತ ಹೇಳಿ ಘೋಷಣೆಯನ್ನು ಕೂಗ್ತಾ ಇದ್ರು. ಎಲ್ಲರೂ ಅಲ್ಲಿ ನೋಡ್ತಾ ಇದ್ರು, ಯಾರಿದ್ದಾರೆ 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 ಅಂತ ಹೇಳ್ತಾರೆ. ಸೋಮಶೇಖರ್ ಅವರು ಕೂಡ ಕೇಸರಿ ಶಾಲನ್ನು ಹಾಕಿದ್ರು. ಜೈ ಶ್ರೀರಾಮ್ ಅಂತ ಅವ್ರು ಕೂಗಿದ್ರೋ ಇಲ್ಲೋ ಸರಿಯಾದ ಸ್ಪಷ್ಟನೆ ಇಲ್ಲ, ಕೇಸರಿ ಶಾಲನ್ನು ಹಾಕಿದ್ರು, ಕೈಯನ್ನು ಮುಗಿದ್ರು, ಮನಸ್ಸಲ್ಲಿ ಜೈ ಶ್ರೀರಾಮ್ ಹೇಳಿರ್ಬೋದು. ಅವತ್ತೇ ಸಂಜೆ ಯಶವಂತಪುರ ಕ್ಷೇತ್ರದ ಶಾಸಕರ ಕಚೇರಿ ಹೇರೋಹಳ್ಳಿ ಭಾರತ್ ನಗರದಲ್ಲಿದೆ, ಅಲ್ಲಿ ಕಾಂಗ್ರೆಸ್ನ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಪುಟ್ಟಣ್ಣವರ ಕರೆಸಿ ಭಾಷಣವನ್ನು ಮಾಡಿಸಿದ್ರು ಅಂತ. ಬೆಳಗ್ಗೆ ಶ್ರೀರಾಮ್, ಸಂಜೆ ಕಾಂಗ್ರೆಸ್ ಪುಟ್ಟಣ್ಣಗೆ ಜೈ, ಏನಿದು? ಅದಕ್ಕೆ ಅವರೇ ಸ್ಪಷ್ಟನೆ ಕೊಟ್ಟುಬಿಟ್ಟಿದ್ದಾರೆ, ನಾವೇನದು ವಿಶೇಷವಾಗಿ ಹೇಳಬೇಕಾದಂಥದ್ದು ಏನಿಲ್ಲ. ಕಚೇರಿಯಲ್ಲಿ ನಮ್ಮ 17 ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು, 8 ಕಾರ್ಪೊರೇಷನ್ ವಾರ್ಡಿನ ಪ್ರಮುಖರುಗಳನ್ನು ಸಭೆಯನ್ನು ಕರೆದಿದ್ದೆ. ಕುಡಿಯುವ ನೀರಿಗೆ ಸರ್ಕಾರದಿಂದ ಏನು ಬಿಡುಗಡೆ ಆಗಿದೆ, ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಯಿಂದ ಏನು ಬಿಡುಗಡೆ ಆಗಿದೆ ಅದನ್ನು ಮಾಹಿತಿ ಕೊಡ್ತಕ್ಕಂಥದ್ದಕ್ಕೆ ನಾನು ಸಭೆ ಕರೆದಿದ್ದೆ. ಸಭೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ PA ಪುಟ್ಟಣ್ಣ ಫೋನ್ ಮಾಡಿದ್ದಾರೆ ಸರ್ ಅಂತ ಕೇಳಿದ್ರು. ನಿಮ್ಮ ಕಚೇರಿಗೆ ಬಂದು ತಮ್ಮನ್ನು ಭೇಟಿ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಬಯಕೆ ವ್ಯಕ್ತಪಡಿಸಿದ್ರು. ಶಾಸಕಾಂಗ ಕಚೇರಿಯಲ್ಲಿ ಇದ್ದೇನೆ, ಬನ್ನಿ ಸರ್ ಅಂತ ಹೇಳಿದೆ. ನಾನು 5 ಗಂಟೆಗೆ ಮೀಟಿಂಗ್ ಮಾಡ್ತಾನೆ ಇದ್ದೆ, ಅವರು 6:30 ಬಂದರು. ಅವರು ಕೂಡ ಆ ಲೀಡರ್ಸ್ ಎಲ್ಲರೂ ಅಪ್ರೋಚ್ ಮಾಡಿದ್ರು. ಅದ್ರಲ್ಲಿ ತಪ್ಪೇನಿದೆ, ತಪ್ಪೇನಿದೆ? ಮಾಡೋದಿಲ್ಲ, ಯಾಕೆ ಮಾಡಬೇಕು? ನನಗೆ ನನ್ನ ಎಲೆಕ್ಷನ್ನಲ್ಲಿ 24/7 ವಿರುದ್ಧ ಮಾಡವನೆ, ನನ್ನ ವಿರುದ್ಧ ಅಪಪ್ರಚಾರ ಮಾಡವನೆ, ಅಶ್ವಥ್ ನಾರಾಯಣ ವಿರುದ್ಧ ಅಪಪ್ರಚಾರ ಮಾಡವನೆ, BSV ಯಡಿಯೂರಪ್ಪನವ್ರ ವಿರುದ್ಧ ಅಪಪ್ರಚಾರ ಮಾಡವನೆ, ವಿಜೇಂದ್ರನ ಹತ್ರ ಅಪಪ್ರಚಾರ ಮಾಡವನೆ, ಇದೆಲ್ಲ ಅವನು ಮಾತಾಡಿರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳಿದೆ, ಅದನ್ನು ಕಳಿಸಿದ್ದೀನಿ, ಅಶ್ವಥ್ ನಾರಾಯಣಗೆ ಕಳಿಸಿದ್ದೀನಿ, ಹೇಳಿದ್ದೀನಿ. ಎಷ್ಟೆಲ್ಲ ಕೆಟ್ಟ ಮಾತಾಡಿದ್ದಾನೆ ಅವನು. ಅವನು ಯಾಕೆ ನಾವು ಎಲೆಕ್ಷನ್ ಕ್ಯಾನ್ವಾಸ್ ಮಾಡಬೇಕು? BJP ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿದ್ದರೆ ಯಾರ ಕೈಯಲ್ಲಿ ಹೇಳ್ಸ್ಕೊಳ್ಬೇಕಾದಂಥ ನೆಸೆಸಿಟಿ ಇಲ್ಲ. ಆದ್ರೂ ಎಲೆಕ್ಷನ್ ಡಿಕ್ಲೇರ್ ಆಗಿ ಎಷ್ಟು ದಿವಸ ಆಯಿತು? ನನ್ನ ಕಾನ್ಸ್ಟಿಟ್ಯೂಯೆನ್ಸಿಲಿ BJP MLA MP ಅವರು ಎಲ್ಲ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಿದ್ದಾರೆ, ನನಗೊಂದು ಇಂಟಿಮೇಷನ್ ಇಲ್ಲ. ಈವನ್ BJP ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ ಆದ್ರೂ ಕೂಡ ನನಗೆ ಯಾವತ್ತು ಬಂದು ನೀವು ಸಹಾಯ ಮಾಡಿ ಅಂತ ಕೇಳಲಿಲ್ಲ. ನನ್ನೆ ನಾನು ಮೀಟಿಂಗ್ ಮಾಡ್ದಂಥ ಸಂದರ್ಭದಲ್ಲಿ ಬಂದರು, ಅಪ್ರೋಚ್ ಮಾಡಿದ್ರು, ಮಾಡಿ ಅಂತಂದೆ. ತಪ್ಪೇನಿದೆ? ವಾಟ್ ಇಸ್ ರಾಂಗ್? ಪಾರ್ಟಿ ಒಂದು ಮೈತ್ರಿಯ ಗೊತ್ತು ಮಾಡಿ, ಯಾವ್ದಾರು ಆಗಲಿ ರೀ, ಪಾರ್ಟಿ ಕಟ್ಕೊಂಡೇನು ಒಳ್ಳೆ ಸುರೈತಲ್ಲ. ಇವ್ನು 24x ಸುಳ್ಳು ಅಪಪ್ರಚಾರ ಮಾಡಿ, ಡ್ಯಾಮೇಜ್ ಮಾಡಿ, ಎಲ್ಲ ಮಾಡಿ, ತೇಜೋವಧೆ ಮಾಡಿದವನಿಗೆ ಕ್ಯಾನ್ವಾಸ್ ಮಾಡ್ಬೇಕು? ನಾವು ಸ್ವಾಭಿಮಾನ ಇಲ್ವಾ ನಮಗೆ? ಪಾರ್ಟಿ ಲೀಡರ್ಗಳು ಯಾರು ಬೇಕಾದ್ರೂ ಹೇಳ್ತೀನಿ ರೀ, ಯಾರಿಗೆ ಬೇಕಾದರೂ ಹೇಳ್ತೀನಿ.
ಈವನ್ ಬಿ ಜೆ ಪಿ ಲೀಡರ್ಗಳಿಗೂ ತೋರಿಸಿದ್ದೀನಿ ಇದನ್ನೆಲ್ಲನೂ. ಇವತ್ತು ಬೆಳಗ್ಗೆನೂ ಅಶ್ವಥ್ ನಾರಾಯಣ ತೋರಿಸಿದೆ, ನಿನ್ನಿರುದ್ದೇನೆ ಎಷ್ಟೋ ಪ್ರೊಫೆಸರ್ಗೆ ಎಷ್ಟೋ ಕೋಟಿ ಲೂಟ್ ಮಾಡೋರು ಇವರೆಲ್ಲ ಅಂತ ಪ್ರೆಸ್ ಮೀಟ್ ಮಾಡವನು ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ಇಂಥವನಿಗೆ ನೀವು ಕ್ಯಾನ್ವಾಸ್ ಹೆಂಗೆ ಮಾಡ್ತೀರಿ? ಅದು ಯಾರೂ ಕೂಡ ನನ್ನ ಅಪ್ರೋಚ್ ಮಾಡಲಿಲ್ಲ. ನಾನಾಗಿದ್ದ ಪುಟ್ಟಣ್ಣನ ಬರ್ರಿ ನಿಮ್ಮ ಕ್ಯಾನ್ವಾಸ್ ಮಾಡ್ತೀನಿ ಅಂತ ನೆನ್ನೆ ಗಂಟೆ ಏನು ಕೂಡಲೇ ಇಲ್ಲ. ನಾವು ಮೀಟಿಂಗ್ ಮಾಡುವಾಗ ಕಚೇರಿಯಲ್ಲಿ ಕುಡಿಯೋ ನೀರದು ಭಾಳ ಭಾಳ ಹಾಹಾಕಾರ ಇದ್ದೀನಿ, ಅದರ ಬಗ್ಗೆ ನಾನು ಡೀಟೇಲ್ಸ್ ಎಲ್ಲ ಹೇಳಿ ಸಾಲ್ವ್ ಮಾಡ್ತೀನಿ ಕುಡಿಯೋ ನೀರಿಗೆ ಅಂತ ಹೇಳ್ತಾ ಇದ್ದೆ. ಬಂದರು ಒಂದು ನಾಲ್ಕು ಮಾತಾಡಿದ್ರು ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಇದೆಲ್ಲ ಒಂದು ಕಡೆಗೆ ಅನೇಕರಿಗೆ ಒಂಥರ ಇರುಸು ಮುರುಸು ಆಗ್ತಾ ಇದೆ, ಮುಜುಗುರವಾಗ್ತಾ ಇದೆ. ಅಥವಾ ಇವ್ರು ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ? ಸೋಮಶೇಖರ್ ಅವರು ಪದೇ ಪದೇ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿಯೇ ಒಂದು ರೀತಿ ಚಟುವಟಿಕೆಯನ್ನು ಮಾಡ್ತಾ ಕಾಂಗ್ರೆಸ್ಗೆ ಹತ್ತಿರ ಆಗ್ತಾ ಇರ್ತಕ್ಕಂಥ ಗೋಚರಿಸ್ತಾ ಇರ್ತಕ್ಕಂಥ ಹಿನ್ನೆಲೆ ಒಳಗೆ ಬಿಜೆಪಿಯ ರಾಜ್ಯ ನಾಯಕರುಗಳು ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಇವನು ಉಚ್ಛಾಟನೆ ಮಾಡಿಬಿಟ್ರೆ ಶಾಸಕರಾಗಿಯೇ ಮುಂದುವರಿಬಹುದು ಅನ್ನುವಂಥ ಆಲೋಚನೆ ಇರಬಹುದು ಅನ್ನುವಂಥ ಕೆಲವೊಬ್ಬರು. ಕೆಲವೊಬ್ಬರು ಯಾವುದೇ ಕಾರಣಕ್ಕೆ ಉಚ್ಛಾಟನೆ ಮಾಡುವುದಿಲ್ಲ, ಲೋಕಸಭೆಯ ಚುನಾವಣೆಯ ಬರಲಿ ಅವತ್ತು ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕು ನಾವು ಕಲಿಸ್ತೀವಿ ಅನ್ನುವಂಥದ್ದು ಕೆಲವು ನಾಯಕರುಗಳು ಪಾಠ. ಏನೇ ಇರಲಿ, ಎ ಪಿ ರಂಗನಾಥ್ರವರ ಪರವಾಗಿ ನಾನು ಮತ ಹಾಕುವುದಿಲ್ಲ ಹಾಕಿಸುವುದಿಲ್ಲ ಅನ್ನುವಂಥದ್ದು ಖಡಕ್ ಆಗಿ ಸೋಮಶೇಖರ್ ಹೇಳಿರೋಂಥದ್ದು. ನನ್ನನ್ನೂ ಬೈದಿದ್ದಾನೆ, ಅಶ್ವಥ್ ನಾರಾಯಣರನ್ನ ಬೈದಿದ್ದಾನೆ, ವಿಜಯೇಂದ್ರನ ಬೈದಿದ್ದಾನೆ, ಯಡಿಯೂರಪ್ಪನವ್ರನ್ನು ಬೈದಿದ್ದಾನೆ. ಈ ರೀತಿ ಇರ್ತಕ್ಕಂಥ ನಾನು ಯಾಕ್ರಿ ಕ್ಯಾನ್ವಾಸ್ ಮಾಡಬೇಕು? ಬಿ ಜೆ ಪಿ ಸಿಂಬಲಲ್ಲೇ ನಿಂತಿಲ್ಲ ಅವರು, ಬಿ ಜೆ ಪಿ ಬೆಂಬಲಿಸಿರ್ಬೋದು ಅವ್ರು ಜೆ ಡಿ ಎಸ್, ಹಾಗಾಗಿ ನಾನು ಮಾಡೋದಿಲ್ಲ. ಅದಲ್ಲದೆ ನನ್ನನ್ನು ಯಾರೂ ಸಂಪರ್ಕವನ್ನು ಮಾಡಿಲ್ಲ. ನನ್ನ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಬಂದು ಭಾಷಣ ಮಾಡ್ತಾರೆ, ನನ್ನನ್ನು ಕರೆದಿದ್ದಾರಾ? ನಿಜ ಅಲ್ವಾ? ಇರಬಹುದೇನೋ. ಇವರನ್ನು ಕರೆದ್ರೆ ಬರೋದಿಲ್ಲ ಅಂತ ನಿರ್ಧಾರವನ್ನು ಮಾಡಿ ಇವ್ರನ್ನ ಕರಿತಾ ಇಲ್ಲ ಬಿ ಜೆ ಪಿಯವರು ಅಂತ ಕಾಣಿಸುತ್ತೆ. ಬಿ ಜೆ ಪಿಯವ್ರನ್ನ ಕರೆಯೋದೇ ಇಲ್ಲ ಅಂತ ಇವರು ನಿರ್ಧಾರ ಮಾಡ್ದಂಗೆ ಕಾಣಿಸುತ್ತೆ. ಹೀಗಾಗಿ ಹಾವು ಸಾಯಬಾರದು, ಕೋಲು ಮುರಿಯಬಾರದು ಅನ್ನುವ ತತ್ವವನ್ನು ಯಾರ್ಯಾರು ಅಳವಡಿಸಿಕೊಂಡಿದ್ದಾರೆ ಗೊತ್ತಿಲ್ಲ. ಬೆಳಗ್ಗೆ ಕೇಸರಿ ಶಾಲಾಕೆ ಜೈ ಶ್ರೀರಾಮ್ ಅಂದಂಥ ಎಸ್ ಟಿ ಸೋಮಶೇಖರ್ ಅವರು ಸಂಜೆ ಕಾಂಗ್ರೆಸ್ನ ಅಭ್ಯರ್ಥಿ ಪುಟ್ಟಣ್ಣ ಅವರನ್ನು ಅನಾಯಾಸವಾಗಿ ಬಂದರು ಅಂತ ಹೇಳ್ತಾರೆ. ರಾಜಕಾರಣದ ಎಲ್ಲರಿಗೂ ಗೊತ್ತಿರುತ್ತೆ, ನೀರಿನ ತೊಂದರೆ ಸಭೆ ಕರೆದಿದ್ದೆ ಅಂತ ಸ್ವಲ್ಪ ಬರ್ತೀನಿ ಅಂದರೆ ಬನ್ನಿ ಎಂದೇ ಅವ್ರು ಮಾತನಾಡಿದ್ರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೇ ಸೋಮಶೇಖರ್ ಅವರು ಪುಟ್ಟಣ್ಣನ ಪರವಾಗಿ ಕೆಲವೊಬ್ಬರನ್ನ ನೇಮಕವನ್ನು ಮಾಡಿ ಎಲ್ಲರಿಗೂ ದೂರವಾಣಿಯನ್ನು ಮಾಡಿಸಿ ಪುಟ್ಟಣ್ಣನ ಗೆಲ್ಲಿಸಲು ಹಠ ತೊಟ್ಟಿ ಆಗಿದೆ. ರಿಸಲ್ಟ್ ಕಾದು ನೋಡಬೇಕು. ಒಂದು ವೇಳೆ ಪುಟ್ಟಣ್ಣ ಏನಾರು ಗೆದ್ದರೆ ಸೋಮಶೇಖರ್ ಅವರು ನಾನು ಗೆಲ್ಲಿಸಿದೆ ಅನ್ನುವಂಥ ಒಂದು ಹೆಮ್ಮೆಯ ಸಂಗತಿ, ಎನ್ ಡಿ ಎ ಅಭ್ಯರ್ಥಿಯನ್ನು ಸೋಲಿಸ್ತೆ ಅನ್ನುವಂಥದ್ದು ನನ್ನ ಕಡೆಯಿಂದಲೇ ಆಯಿತು ಅನ್ನುವಂಥ ಎರಡು ಕಿರೀಟ. ಸ್ವಲ್ಪ ಏನಾದರೂ ವ್ಯತ್ಯಾಸವಾಗಿ ಎ ಪಿ ರಂಗನಾಥ್ ಬಂದುಬಿಟ್ರೆ, ಸೋಮಶೇಖರ್ ಅವರು ಇಷ್ಟೆಲ್ಲ ಮಾಡಿದ್ರು ಕೂಡ ಏನೂ ಮಾಡೋಕ್ಕಾಗಲಿಲ್ಲ, ನಮ್ಮ ಸಂಘಟನೆ ನಾವು ಒಂದು ಚಹಾವನ್ನು ಕುಡಿದಿರಲಿಲ್ಲ ಅಂತ ಹೇಳಿ ಯಶವಂತಪುರ ನಗರ ಮತ್ತು ಗ್ರಾಮಾಂತರ ಮಂಡಲದವರು ಘಂಟಾಘೋಷವಾಗಿ ಹೇಳಿಕೊಂಡು ಪಕ್ಷದೊಳಗಿದ್ದು ಪಕ್ಷದಿಂದ ಆಚೆ ಹೋಗಿ ಕೆಲಸ ಮಾಡಿದರೆ ಏನಾಗುತ್ತದೆ ಎಂದು ಭಾಷಣ ಬಿಗಿದವರಿಗೆ ಇದೆಲ್ಲೋ ಒಂದು ಕಡೆಗೆ ಇರುಸು ಮುರುಸು ಅಥವಾ ಒಂದು ರೀತಿಯ ಸಂಕುಚಿತ ಭಾವನೆ ಬರಬಹುದನ್ನು ನೋಡೋಣ ಅಂತ ಹೇಳ್ತಾ ಎರಡು ಅಂಶಗಳು. ಒಂದು ಜೆ ಡಿ ಎಸ್ ಬಿ ಜೆ ಪಿ ನಾಯಕರು ಪತ್ರಿಕಾಗೋಷ್ಠಿಯಿಂದ ಹಿಂದೆ ಸರಿದಿದ್ದಾಕೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇನ್ನೊಂದು ಬೆಳಗ್ಗೆ ಕೇಸರಿ ಶಾಲು ಜೈ ಶ್ರೀರಾಮ್, ಸಂಜೆ ಕಾಂಗ್ರೆಸ್ ಪುಟ್ಟಣ್ಣಿಗೆ ಜೈ, ಎರಡು ವಿಚಾರ ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.